ಮೊದಲ ಕ್ಷೇತ್ರ ಬೈಂದೂರು. ಸುಕುಮಾರ್ ಶೆಟ್ಟರು ಬಿಜೆಪಿ ಶಾಸಕರಿದ್ರು, ಬಿಜೆಪಿಯಲ್ಲಿ ಭಾರಿ ವಿರೋಧವನ್ನು ಫೇಸ್ ಮಾಡ್ತಕ್ಕಂಥ ವ್ಯಕ್ತಿ. ಹೌದು. ಗೋವಿಂದ್ ಬಾಬು ಪೂಜಾರಿ ಅವರು ಕೇಳ್ತಾವ್ರೆ, ಟಿ ಬಾಬು ಶೆಟ್ಟಿ ಕೇಳ್ತಾವ್ರೆ ಟಿಕೆಟ್ ಅನ್ನ ಕೇಳ್ತಾವ್ರೆ ಅಂದ್ರೆ ವಿರೋಧ ಇದೆ, ಬಲವಾಗಲ್ಲ. ಹೌದು, ಕೋಟ್ಲೆ ಕನ್ಸಿಡರ್ ಮಾಡಿ ಅಂತ. ಯಾಕಂದ್ರೆ ನೋಡ್ಬೇಕು ಬಿಜೆಪಿಯವ್ರು ಯಾರ್ಯಾರನ್ನ ದಿಢೀರ್ನ ತನ್ನ ಕೂರ್ಸೋ ಪ್ರತಿಷ್ಠಾಪನೆ ಮಾಡ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಇಂದ ಗೋಪಾಲ್ ಪೂಜಾರಿ, ರಾಜು ಪೂಜಾರಿ, ರಾಜು ಪೂಜಾರಿ ಬಿಜೆಪಿಯ ಒಳಜಗಳ ಬಿಜೆಪಿಯಲ್ಲಿ ಇರತಕ್ಕಂಥ ಎಗೇನೆಸ್ಟ್ ವೇವ್ ಇವ್ರಿಗೆ ಲಾಭ ಆಗ್ತಿರ್ತಕ್ಕಂಥದ್ದು. ಎರಡನೇ ವಿಚಾರ ಏನು ಅಂತಂದ್ರೆ, ಒಂದ್ಸಲ ಬಿಜೆಪಿ ಒಂದ್ಸಲ ಕಾಂಗ್ರೆಸ್ ಅಂತ ಚೇಂಜ್ ಆಗ್ತಿದೆ ಸರತಿ. ಹೌದು, ಲೆಕ್ಕಾಚಾರಗಳು ಚೇಂಜ್ ಆಗ್ತಾ ಇರ್ತವೆ. ಸರತಿ ಅಂತ ಹೆಸರು ಕಾಂಗ್ರೆಸ್ ಹೋಗ್ಬೇಕು ಅಂತಿದೆ. ಆದ್ರೆ ಸುಕುಮಾರ್ ಶೆಟ್ಟಿ ಮೇಲಿನ ವಿರೋಧ ಇವೆಲ್ಲವನ್ನು ಕೂಡ ಟಿಕೆಟ್ ಬದಲಾವಣೆ ಮಾಡಿದ್ರೆ ಬಿಜೆಪಿಗೆ ಪೂಜೆ ಮಾಡ್ದಾಗ ಕೂತ್ಬಿಟ್ಟವ್ರೆ. ಸದ್ಯಕ್ಕೆ ಈ ಕ್ಷೇತ್ರ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಹೌದು ಕಾಂಗ್ರೆಸ್ ಕಾಂಗ್ರೆಸ್ ಮುನ್ನಡೆಯನ್ನ ಬಿಜೆಪಿ ಗೊಂದಲದಿಂದಾಗಿ ಬಿಜೆಪಿ ಗೊಂದಲ ಬಿಜೆಪಿ ಈಗಲೂ ಕೂಡ ಉಳಿಸ್ಕೋಬಹುದು ಕ್ಷೇತ್ರ. ಖಂಡಿತ ಕ್ಯಾಂಡಿಡೇಟ್ ಬದಲಾಯಿಸಿದ್ರೆ ಅಂತಿದೆ, ನೋಡ್ಬೇಕು. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.